ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರೋ ಗಾಡಿ ಬಂದುಬಿಟ್ಟು ಯಮಹಾ FZX ಅಂತ ಹೇಳ್ಬಿಟ್ಟು. ಸೊ ಇದು ರೀಸೆಂಟಾಗಿ ಮಾರ್ಕೆಟ್ಗೆ ಲಾಂಚ್ ಆಗಿದೆ, ಹತ್ತಿರ ಒಂದು 6-7 months ಆಗಿದೆ. ಸೊ ಆಫ್ ರೋಡಿಂಗ್ಗೆ ಈ ಬೈಕ್ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಇದು ರೀಸೆಂಟಾಗಿ ಲಾಂಚ್ ಮಾಡಿರೋದ್ರಿಂದ ಆ್ಯಂಡ್ ಒಂದು ಯಮಹಾ ಕಡೆಯಿಂದ ಒಂದು ಒಳ್ಳೆಯ ಗಾಡಿ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಡಿಸೈನ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೈಸು, ಮೈಲೇಜು, ಫೀಚರ್ಸು ಆ್ಯಂಡ್ ಏನೇನು ಇದರೆಲ್ಲ ಸಿಗುತ್ತೆ ಇವೆಲ್ಲ ನೋಡೋಣ, ಬನ್ನಿ. ಸೊ ಫಸ್ಟು ನೀವು ನೋಡೋಂಗಿದ್ರೆ ಪ್ರೈಸ್ ಬಂದುಬಿಟ್ಟು 1.26 lakh. ಸೊ ಇದು ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸು. ಸೊ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಹತ್ರ 1.65 lakh ಇಂದ 70,000 ಆ ಥರ ಬರ್ಬೋದು, ಯಾಕಂದರೆ ಆನ್ ರೋಡ್ ಪ್ರೈಸ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಆನ್ ರೋಡ್ ಪ್ರೈಸ್ ಇರುತ್ತೆ. ಸೊ ಇವಾಗ ಮೈಲೇಜ್ ಬಂದುಬಿಟ್ಟು ಇದು 150 cc ಆಗಿರೋದ್ರಿಂದ ನಮಗೆ ಹತ್ರ ಒಂದು ಎಕ್ಸ್ಪೆಕ್ಟೆಡ್ ಮೈಲೇಜ್ ಬಂದುಬಿಟ್ಟು 39-45+ ಈ ಥರ ಬರ್ಬೋದು. ಸೊ ಲಾಂಗು ಸ್ವಲ್ಪ ನಿಧಾನಕ್ಕೆ ಕೊಡಿಸ್ಕೊಂಡು ಬಂದರೆ ಟಾಪ್ ಗೇರಲ್ಲಿ ಆದರೆ ಒಳ್ಳೆ ಮೈಲೇಜ್ ಬರ್ಬೋದು. ಸೊ ಇದು ಬಂದುಬಿಟ್ಟು ಏರ್ ಕೂಲ್ಡ್ 4-stroke SOHC 2-valve ಇಂಜನ್ ಟೈಪು. ಸೊ ಇದು ಇದರಲ್ಲಿ ನಮಗೆ ಸಿಂಗಲ್ ಸಿಲಿಂಡರ್ ಇಂಜನ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 12.4 PS ಎಟ್ 7,250 rpm. ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 13.3 Nm ಎಟ್ 5,500 rpm. ಸೊ ಫ್ರಂಟು ಬ್ಯಾಕ್ ಎರಡು ಕೂಡ ಡಿಸ್ಕ್ ಬರುತ್ತೆ. ಸೊ ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 10 liters ಆಫ್ ಫ್ಯೂಯಲ್ ಕೆಪಾಸಿಟಿ. ಸೊ ಒಳ್ಳೆ ಫ್ಯೂಯಲ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಬೈಕ್ ಬಾಡಿ ಟೈಪು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಯಾಕಂದರೆ ಇದು 149 cc ಇಂಜನ್ ಆಗಿರೋದ್ರಿಂದ ನಮಗೆ ಆರಾಮಾಗಿ ಲಾಂಗ್ ಹೋಗೋಕ್ಕೆ ಆ್ಯಂಡ್ ಆಫ್ ರೋಡ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪವರ್ ಬಂದುಬಿಟ್ಟು 12.4, ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 13.3. ಸೊ 5-speed ಗೇರ್ ಬಾಕ್ಸ್ ಆಗಿರೋದ್ರಿಂದ ವೆಟ್ ಮಲ್ಟಿಪಲ್ ಡಿಸ್ಕ್. ಸೊ ಕ್ಲಚ್ ಬಂದುಬಿಟ್ಟು ಮ್ಯಾನ್ಯುವಲ್ಲು, ಸೊ ಇದು ಆಟೋಮೆಟಿಕ್ ಬರೋಲ್ಲ, ಸೊ ಮ್ಯಾನ್ಯುವಲ್ಲು. ಸೊ ಗೇರ್ ಗಾಡಿ ಆಟೋಮೆಟಿಕಲ್ಲಿ ಬರುತ್ತೆ. ಸೊ ಇವಾಗ ಎಲ್ಲ ಎಲೆಕ್ಟ್ರಿಕಲ್ಲಿ ನಮಗೆ ಗೇರ್ ಇರೋಲ್ಲ, ಜಸ್ಟ್ ಆಟೋಮೆಟಿಕ್ ಥರನೇ ಬಂದಿದೆ. ಸೊ 10 liter ಫುಲ್ ಟ್ಯಾಂಕ್ ಕೆಪಾಸಿಟಿ. ಆ್ಯಂಡ್ ಇದರಲ್ಲಿ ನೋಡ್ಕೊಳಂಗಿದ್ರೆ ಫ್ರಂಟ್ ಟೈರ್ ಸೈಜ್ ಬಂದುಬಿಟ್ಟು 100x80 ಆ್ಯಂಡ್ ರೇರ್ ಟೈರ್ ಸೈಜ್ ಬಂದುಬಿಟ್ಟು 140x60. ಸೊ 17-inch ಟೈರ್ಸ್ ವೀಲ್ ಸೈಜ್ ಬರುತ್ತೆ. ಸೊ ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ ಬಂದುಬಿಟ್ಟು, ವೀಲ್ ಟೈಪ್ ಬಂದುಬಿಟ್ಟು ಅಲಾಯ್ ವೀಲ್ಸು. ಫ್ರಂಟು ಬ್ಯಾಕು ಡಿಸ್ಕು ಆ್ಯಂಡ್ ಸಿಂಗಲ್ ಚಾನಲ್ ABS ಇದೆ. ಸೊ ಇದರಲ್ಲಿ ಫ್ರಂಟು ಬ್ರೇಕ್ ಡಯಾಮೀಟರ್ ಬಂದುಬಿಟ್ಟು 282 mm ಫ್ರಂಟ್ ಬ್ರೇಕ್ ಡಯಾಮೀಟರ್, 220 mm ರೇರ್ ಬ್ರೇಕ್ ಡಯಾಮೀಟರ್. ಆ್ಯಂಡ್ ಈ ಥರ ಎಷ್ಟೊಂದು ಫೀಚರ್ಸ್ ಇರುತ್ತೆ. ಫೀಚರ್ಸ್ ಬಂದುಬಿಟ್ಟು ಅಲಾಯ್ ವೀಲ್ಸು, ಟ್ಯೂಬ್ಲೆಸ್ ಟೈರ್ಸು, ಡಿಜಿಟಲ್ ಕನ್ಸೋಲು, ಚಾರ್ಜಿಂಗ್ ಪಾಯಿಂಟು, ಸ್ಪ್ಲಿಟ್ ಸೀಟು ಅಂದರೆ ಸ್ಟೆಪ್ ಅಪ್ ಸೀಟ್ ಥರ ಬರುತ್ತೆ, ಡಿಜಿಟಲ್ ಟ್ರಿಪ್ ಮೀಟರ್ ಬರುತ್ತೆ, ಡಿಜಿಟಲ್ ಸ್ಪೀಡೋ ಮೀಟರ್ ಬರುತ್ತೆ, ಡಿಜಿಟಲ್ ODO ಮೀಟರ್ ಬರುತ್ತೆ, ಆ ಡಿಸ್ಕು ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಏರ್ ಕೂಲ್ಡ್ ಕೂಲಿಂಗ್ ಸಿಸ್ಟಮ್ ಬರುತ್ತೆ, ಸಿಂಗಲ್ ಚಾನಲ್ ABS ಬರುತ್ತೆ. ಸೊ ಫ್ರಂಟ್ ಮಾತ್ರ ABS ಇರುತ್ತೆ. ಆ್ಯಂಡ್ ಈ ಥರ ಎಷ್ಟೊಂದು ಫೀಚರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಚಾಸಿಸ್ ನೋಡ್ಕೊಳಂಗಿದ್ರೆ ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಫೋಕ್ 41 mm ಇನ್ನರ್ ಟ್ಯೂಬ್ ಡಯಾಮೀಟರ್ ವಿತ್ ಫೋಕ್ ಬೂಟ್. ಸೊ ಇದು ಬಂದುಬಿಟ್ಟು ಫ್ರಂಟ್ ಸಸ್ಪೆನ್ಷನು. ರೇರ್ ಸಸ್ಪೆನ್ಷನ್ ಬಂದುಬಿಟ್ಟು 7-step ಅಡ್ಜಸ್ಟಬಲ್ ಮೊನೋಕ್ರಾಸ್ ಸಸ್ಪೆನ್ಷನ್ ಅಂತ ಹೇಳ್ಬಿಟ್ಟು. ಸೊ ಇದು ರೇರ್ ಸಸ್ಪೆನ್ಷನ್, ತುಂಬ ಚೆನ್ನಾಗಿರುತ್ತೆ ಈ ಥರ ಸಸ್ಪೆನ್ಷನ್ ಬಂದುಬಿಟ್ಟು, ಯಾಕಂದರೆ ನಮಗೆ ಒಳ್ಳೆ ರೀತಿಯಾಗ ಸಸ್ಪೆನ್ಷನ್ ಬರುತ್ತೆ, ಬಾಡಿ ಗ್ರಾಫಿಕ್ಸ್ ಕೂಡ ನಮಗೆ ಅವೈಲಬಲ್ ಇದೆ. ಸೊ ಇವಾಗ ಡೈಮೆನ್ಷನ್ ಬಂದುಬಿಟ್ಟು 2020 mm ಲೆಂತು, 1015 mm ಹೈಟು, 785 mm ವಿಡ್ತು, 165 mm ಗ್ರೌಂಡ್ ಕ್ಲಿಯರೆನ್ಸು. ಸ್ಯಾಡಲ್ ಹೈಟ್ ಬಂದುಬಿಟ್ಟು 810 mm ಬರುತ್ತೆ. ಕರ್ಬ್ ವೆಯ್ಟ್ ಬಂದುಬಿಟ್ಟು 139 kg ಬರುತ್ತೆ. ವೀಲ್ ಬೇಸ್ ಬಂದುಬಿಟ್ಟು 1330 mm. ಸೊ ಈ ಥರ ಬೆಸ್ಟ್ ಫೀಚರ್ಸ್ ಅಂದರೆ ಡಿಜಿಟಲ್ ಮೀಟರು, ಟ್ರಿಪ್ ಮೀಟರು, ODO ಮೀಟರ್ ಇವೆಲ್ಲ ನಮಗೆ ಡಿಜಿಟಲಾಗಿ ಬರುತ್ತೆ. ಆ್ಯಂಡ್ ಇಕೋ ಇಂಡಿಕೇಟರ್, ಸೈಡ್ ಸ್ಟ್ಯಾಂಡ್, ಇಂಜನ್ ಕಟ್ ಆಫ್ ಸ್ವಿಚ್ ಕೂಡ ಅವೈಲಬಲ್ ಇದೆ. ಪವರ್ ಸಾಕೆಟ್, ನ್ಯಾವಿಗೇಷನ್, LCD ವಿತ್ ಸ್ಮಾರ್ಟ್ ಫೋನ್ ಕನೆಕ್ಟಿಂಗ್ ಕೂಡ ಅವೈಲಬಲ್, ಬ್ಲೂಟೂತ್ ಅವೈಲಬಲ್. ಸೊ ಹಿಂಗೆ ಮಾತಾಡ್ಕೊಂಡ್ರೆ ಪ್ಯಾಸೆಂಜರ್ ಫೋನ್ರಷ್ಟು LED ಹೆಡ್ ಲೈಟ್, LED ಟೈಲ್ ಲ್ಯಾಂಪ್, ಸೈಡ್ ಟರ್ನ್ ಇಂಡಿಕೇಟರ್ ಕೂಡ LED ಬರುತ್ತೆ ನಮಗೆ. 4G ಬ್ಯಾಟ್ರಿ ಆ್ಯಂಡ್ ಲೋ ಫ್ಯೂಲ್ ಇಂಡಿಕೇಟರ್ ಬರುತ್ತೆ. ಸಿಂಗಲ್ ಚಾನಲ್ ABS, ಬ್ಲೂಟೂತ್ ಕನೆಕ್ಟಿವಿಟಿ, ಡಿಜಿಟಲ್ ODO ಮೀಟರ್, ಟ್ರಿಪ್ ಮೀಟರ್ ಇವೆಲ್ಲ ಡಿಜಿಟಲ್. ಸೊ ಒಂದು ಒಳ್ಳೆ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಯಮಹಾ ಇದು. ಸೊ ಒಂದು ಯಾರು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಂಗಿದ್ರೆ ಈ ಬೈಕ್ನ ತಗೋಬೋದು, ಯಾಕಂದರೆ ಆಫ್ ರೋಡು ತುಂಬ ಚೆನ್ನಾಗಿದೆ, ಟೈರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ರೋಡ್ ಟ್ರಿಪ್ ಆಗಿರ್ಬೋದು. ಸೊ ನಾವು ಯಮಹಾ ಬಗ್ಗೆ ನಾವೇನು ಮಾತಾಡ್ತೀವಿ, ಒಳ್ಳೆ ಕ್ವಾಲಿಟಿ ಫೀಚರ್ಸ್ನೇ ಇವರೆಲ್ಲ ಆ್ಯಡ್ ಮಾಡಿ ಕೊಡ್ತಾರೆ. ಸೊ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನಿಮಗೆ ಆಟೋಮೊಬೈಲ್ಸ್ ಬಗ್ಗೆ ಎಲ್ಲ ಥರ ರೀತಿಯಾದ ವಿಡಿಯೋಸು ಬರ್ತಾ ಇರ್ತದೆ. ಸೊ ಮೊದಲನೇ ಬಾರಿಗೆ ಈ ಥರ ನಾವು ಬಂದುಬಿಟ್ಟು ಈ ಥರ ಮಾಡ್ತಾ ಏನಾದ್ರು ತಪ್ಪುಗಳಿದ್ರೆ ಕ್ಷಮಿಸಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾ ನಮಗೆ ಆರಾಮಾಗಿ ಒಳ್ಳೆ ಕಂಟೆಂಟ್ ಸಿಗುತ್ತೆ ಆ್ಯಂಡ್ ನಂದು ಕೂಡ ಇನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಡ್ತೀನಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.